ಅರುಣಾಚಲ ಪ್ರದೇಶದ ತವಾಂಗ್ನಲ್ಲಿ ಸೇನಾ ಹೆಲಿಕಾಪ್ಟರ್ ಪತನಕ್ಕೀಡಾಗಿದೆ. ಈ ವೇಳೆ ಒಟ್ಟು 6 ಜನ ಬಲಿಯಾಗಿದ್ದು ಒಬ್ಬರು ಗಂಭೀರವಾಗಿ ಗಾಯಗೊಂಡಿದ್ದಾರೆ. ಸೇನಾ ತರಬೇತಿ ನೀಡ್ತಾ ಇದ್ದಂತಹ ವೇಳೆ ಭಾರತೀಯ ಸೇನೆಗೆ ಸೇರಿದ್ದ AF-MI-17 ಹೆಲಿಕಾಪ್ಟರ್ ಅಪಘಾತಕ್ಕೀಡಾಗಿದೆ. ಹೆಲಿಕಾಪ್ಟರ್ನಲ್ಲಿ ಪೈಲಟ್ ಸೇರಿ 7 ಮಂದಿ ಪ್ರಯಾಣಿಸ್ತಾ ಇದ್ದರು. ಅರುಣಾಚಲ ಪ್ರದೇಶದ ತವಾಂಗ್ನಲ್ಲಿ ಸೇನಾ ಹೆಲಿಕಾಪ್ಟರ್ ಪತನಕ್ಕೀಡಾಗಿದೆ. ಈ ವೇಳೆ ಒಟ್ಟು 6 ಜನ ಬಲಿಯಾಗಿದ್ದು ಒಬ್ಬರು ಗಂಭೀರವಾಗಿ ಗಾಯಗೊಂಡಿದ್ದಾರೆ ಅನ್ನುವಂತಹ ಮಾಹಿತಿ ಇದೆ. ಸೇನಾ ತರಬೇತಿ ನೀಡ್ತಾ ಇದ್ದಂತಹ ಸಂದರ್ಭದಲ್ಲಿ ಭಾರತೀಯ ಸೇನೆಗೆ ಸೇರಿದ AF-MI-17 ಹೆಲಿಕಾಪ್ಟರ್ ಅಪಘಾತಕ್ಕೀಡಾಗಿದೆ. ಹೆಲಿಕಾಪ್ಟರ್ನಲ್ಲಿ ಪೈಲಟ್ ಸೇರಿ 7 ಮಂದಿ ಪ್ರಯಾಣಿಸ್ತಾ ಇದ್ರು ಅನ್ನುವಂತಹ ಮಾಹಿತಿ ಕೂಡ ಇದೆ. ಈ ಬಗ್ಗೆ ಇನ್ನಷ್ಟು ಅಪ್ಡೇಟ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಪ್ರದೀಪ್. ಪ್ರದೀಪ್, ನಿಜಕ್ಕೂ ಒಂದು ದೊಡ್ಡ ದುರಂತ ಇದು. ಏನ್ ಕಾರಣ ಈ ಒಂದು ಪತನ ಆಗೋಕೆ ಅಂತ? ಪ್ರಭು, ಇಂದು ಮುಂಜಾನೆ 6 ಗಂಟೆಗೆ ಅಸ್ಸಾಂನಲ್ಲಿ ಭಾರತೀಯ ಸೇನೆಗೆ ಸೇರಿದ ಒಂದು ಹೆಲಿಕಾಪ್ಟರ್ ತರಬೇತಿ ವೇಳೆ ಅವಘಡಕ್ಕೆ ಸಿಕ್ಕಿದೆ. ಅದು ವಸತಿ ಪ್ರದೇಶದಲ್ಲಿ ಬಿದ್ದ ಕಾರಣಕ್ಕೆ ಒಟ್ಟು 6 ಜನ ಇದುವರೆಗೂ ಸಾವಿಗೀಡಾಗಿದ್ದಾರೆ ಅನ್ನುವಂತಹ ಮಾಹಿತಿ ಇತ್ತು. ಆದರೆ ಇತ್ತೀಚಿನ ಮಾಹಿತಿಯ ಪ್ರಕಾರ ಒಟ್ಟು 7 ಜನ ಸಾವಿಗೀಡಾಗಿದ್ದಾರೆ. ಅದು ಸೈನಿಕರಿಗೆ ತರಬೇತಿ ನೀಡುತ್ತಿದ್ದಂತಹ ವೇಳೆ ಈ ದುರ್ಘಟನೆ ನಡೆದಿದೆ. ಇದಕ್ಕೆ ಸಂಬಂಧಪಟ್ಟಂತೆ ಹೆಚ್ಚಿನ ತನಿಖೆಗೆ ಸೇನೆ ಈಗಾಗಲೇ ಆದೇಶ ನೀಡಿದೆ. ಮತ್ತು ಈ ಅವಘಡಕ್ಕೆ ಸಂಬಂಧಪಟ್ಟಂತೆ ಏನು ಕಾರಣ ಅನ್ನೋದನ್ನ ಕುರಿತು ಕೂಡ ತನಿಖೆ ನಡೆದ ನಂತರ ಹೆಚ್ಚಿನ ಮಾಹಿತಿ ಸಿಗುತ್ತೆ ಪ್ರಭು. ಪ್ರದೀಪ್, ಅಂದ್ರೆ ಯಾವ್ಯಾವ ಅಧಿಕಾರಿಗಳು ಅಲ್ಲಿದ್ರು ಅಂತ ಏನಾದ್ರೂ ಮಾಹಿತಿ ಇದೆಯಾ? ಇಲ್ಲ ಪ್ರಭು, ಸ್ಥಳಕ್ಕೆ ತಕ್ಷಣ ಅಲ್ಲಿ ಏನು ಸ್ಥಳೀಯ ಸಿಬ್ಬಂದಿ ಏನು ರಕ್ಷಣಾ ಸಿಬ್ಬಂದಿ ಆಗಮಿಸಿದ್ರು. ಆದ್ರೆ ಇದುವರೆಗೆ ಸೇನಾ ಅಧಿಕಾರಿಗಳು ಬಂದ ಕುರಿತು ಇಲ್ಲಿವರೆಗೂ ಯಾವುದೇ ಅಧಿಕೃತವಾದ ಮಾಹಿತಿ ಇಲ್ಲ. ಆದ್ರೆ ಈಗ ಈ ಕುರಿತು ತನಿಖೆ ನಡೆಸೋದಕ್ಕೆ ಮಾತ್ರ ತಕ್ಷಣ ಸೇನೆ ಆದೇಶ ನೀಡಿದೆ ಪ್ರಭು. ಥ್ಯಾಂಕ್ ಯು ಪ್ರದೀಪ್ ತಮ್ಮೆಲ್ಲ ಮಾಹಿತಿಗೆ.